ಹಾಯ್ ಎಲ್ಲರಿಗೂ, ಬನ್ನಿ ಇವತ್ತಿನ ರೆಸಿಪಿ ಮಂಡಕ್ಕಿ ಲಾಡು ಹೇಗೆ ಮಾಡೋದಂತ ನೋಡೋಣ. ನಾನು ಮಂಡಕ್ಕಿನ ತೊಗೊಂಡಿದ್ದೀನಿ. ಇದು ದಪ್ಪ ಮಂಡಕ್ಕಿ, ಇದರಲ್ಲಿ ಎರಡು ಥರ ಬರುತ್ತೆ. ನಾನು ಇಲ್ಲಿ ನೋಡಿ ಈ ಥರ ಮಂಡಕ್ಕಿನ ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪ ಆಗಿರುತ್ತೆ, ಇದರಿಂದ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಒಂದು ಪಾತ್ರೆಗೆ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಮಂಡಕ್ಕಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ, ಸ್ವೀಟ್ ಬೇಕನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಬಟ್ಲು, ಇಲ್ಲ ದೊಡ್ಡ ಬಟ್ಲಾದರೆ ಅರ್ಧ ಬಟ್ಲು, ಆಮೇಲೆ ಚಿಕ್ಕ ಬಟ್ಲಾದರೆ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ. ಬೆಲ್ಲ ಮುಣುಗೋಷ್ಟು ನೀರು ಹಾಕ್ಕೊಳ್ಳಿ, ಜಾಸ್ತಿ ಏನೂ ನೀರು ಹಾಕಬೇಡಿ. ನೋಡಿ, ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಇದು ಬೆಲ್ಲ ಕ್ಲೀನ್ ಇರೋದರಿಂದ ನಾನು ಹಾಗೆ ಹಾಕಿದ್ದೀನಿ, ನೀವು ಬೇಕಾದರೆ ಸೋಸ್ಕೊಂಡು ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ಕುದಿಬೇಕು ಬೆಲ್ಲನ. ಇದು ಅಷ್ಟೇ, ಉಂಡೆ ಬೆಲ್ಲ ಹೇಗೆ ಬರಬೇಕು ಅಂದರೆ ಉಂಡೆ ಥರ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ ಮಂಡಕ್ಕಿ ಲಾಡು, ಈಸಿ, ಹಾಗೆ ಮಾಡೋದಕ್ಕೂ ತುಂಬ ಈಸಿ. ಜಾಸ್ತಿ ಸಾಮಗ್ರಿಗಳು ಏನು ಬೇಕಾಗಲ್ಲ, ಬರೀ ನಾನು ಬೆಲ್ಲ ತೊಗೊಂಡಿದ್ದೀನಿ, ಮಂಡಕ್ಕಿ, ಸ್ವಲ್ಪ ಏಲಕ್ಕಿ ಪುಡಿ ಅಷ್ಟೇ. ಅದರಿಂದ ಮಾಡುವಂಥ ರೆಸಿಪಿ ಇದು, ಮಕ್ಳಿಗೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬೆಲ್ಲ ತಿನ್ನಲ್ಲಲ್ವಾ, ಈ ಥರ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ಆರೋಗ್ಯಕ್ಕೂ ಕೂಡ. ನೋಡಿ, ಇದು ಉಂಡೆ ಥರ ಬರಬೇಕು ಬೆಲ್ಲ. ಒಂದು ಸ್ಪೂನ್ ನಾನು ಏಲಕ್ಕಿ ಪುಡಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಇರುತ್ತೆ. ನೋಡಿ, ಬೆಲ್ಲನ ಚೆನ್ನಾಗಿ ತಿರುವಿ, ಎಲ್ಲಿ ಕೂಡ ಇದು ಆಗಬಾರ್ದು. ಈ ಥರ ಚೆನ್ನಾಗಿ ತಿರುವಿ. ನೋಡಿ, ಬೆಲ್ಲ ಕುದೀತಾ ಇದೆ. ಕೈ ಆಡಿಸ್ತಾನೇ ಇರಬೇಕು. ಇವಾಗ ನೋಡಿ, ಚೆಕ್ ಮಾಡೋಣ, ಬನ್ನಿ. ಸ್ವಲ್ಪ ಉಂಡೆ ಕಟ್ಟಬೇಕು, ಅಲ್ಲಿವರೆಗೂ ನಾವು ಬೆಲ್ಲನ ಕುದಿಸ್ತಾನೇ ಇರಬೇಕು. ನೋಡಿ, ಇನ್ನೂ ಅಷ್ಟೊಂದೇನು ಬಂದಿಲ್ಲ. ನಾನು ಇನ್ನೂ 2 ನಿಮಿಷ ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆಕ್ ಮಾಡ್ಕೊಂಬಿಡಿ, ಗೊತ್ತಾಗ್ಬಿಡುತ್ತೆ ಉಂಡೆ ಥರ ಬಂದುಬಿಟ್ರೆ ರೆಡಿ ಆಗಿದೆ ಅಂತ. ನೋಡಿ, ಈ ಥರ ಮಾಡ್ಕೊಂಡು ನೋಡಿದರೆ ಗೊತ್ತಾಗ್ಬಿಡುತ್ತೆ ಇವಾಗ ರೆಡಿ ಆಗಿದೆ. ನಾವು ಇವಾಗ ಮಂಡಕ್ಕಿನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಕಲಿಸ್ತಾ ಇದ್ದೀನಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು ಮಂಡಕ್ಕಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನು ಅಂದರೆ, ಇದು ಬೇಗನೆ ಗಟ್ಟಿಯಾಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ಬಿಸಿ ಇರೋಾಗಲೇ ನಾವು ಇದನ್ನು ಉಂಡೆ ಕಟ್ಬಿಡಬೇಕು, ಇಲ್ಲ ಅಂದರೆ ಆಮೇಲೆ ನಮ್ಗೆ ಕಟ್ಟೋಕೆ ಬರಲ್ಲ. ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಲೇಬೇಡಿ. ನೋಡಿ, ಒಂದು ಸ್ವಲ್ಪ ಬಿಸಿ ಇದೆ, ಈ ಟೈಮಲ್ಲಿ ನಾನು ಉಂಡೆನ ಕಟ್ತಾ ಇದ್ದೀನಿ. ನಾವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ, ದೊಡ್ಡದಾದರೂ ಮಾಡ್ಕೋಬೋದು, ಚಿಕ್ಕ ಚಿಕ್ಕದಾಗಿ ಆದರೂ ಮಾಡ್ಕೊಳ್ಳಿ. ತುಂಬ ಈಸಿ ರೆಸಿಪಿ.
ಯಾರು ಬೇಕಾದರೂ ಮಾಡ್ಬೋದು. ನೋಡಿ ಈ ಥರ ಉಂಡೆಗಳಾಗಿ ಮಾಡ್ತಾ ಇದ್ದೀನಿ ನಾನು. ನೋಡಿ ಕೈಯಿಂದ ಮೆತ್ತಗೆ ಹೆಂಗೆ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಉಂಡೆ. ಬಿಸಿ ಇರಬೇಕಂದ್ರೆ ಸ್ವಲ್ಪ ತಣ್ಣಗಾದರೆ ಬರೋದೇ ಇಲ್ಲ. ನೋಡಿ ಇವಾಗ ರೆಡಿಯಾಗಿದೆ ಮಂಡಕ್ಕಿ ಲಾಡು. ತುಂಬ ಈಸಿ ರೆಸಿಪಿ ಮತ್ತು ತುಂಬ ಹೆಲ್ತಿ ಫುಡ್.